ಈ ನಾಡಿನ ಹೆಮ್ಮೆಯ ಸಂಕೇತವಾದಂತ ವಿಧಾನಸೌಧದ ನಿರ್ಮಾತೃ ಶ್ರೀಯುತ ಕೆಂಗಲ್ ಹನುಮಂತಯ್ಯನವರ ಸ್ಮರಣಾರ್ಥ ಏನು ನಾವು 214ನೇ ಫಲಪುಷ್ಪ ಪ್ರದರ್ಶನವನ್ನು ವಿಶ್ವವಿಖ್ಯಾತ ಲಾಲ್ಬಾಗ್ನಲ್ಲಿ ಹಮ್ಮಿಕೊಂಡಿದ್ವಿ ತೋಟಗಾರಿಕೆ ಇಲಾಖೆಯಿಂದ ಆಯೋಜನೆ ಮಾಡಿದಂತ ಈ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ಬಹಳ ಭೂತಪೂರ್ವವಾದಂತ ಒಂದು ಯಶಸ್ಸು ಸಿಕ್ಕಿದೆ ಒಂದು ಪ್ರದರ್ಶನದ ಒಟ್ಟಾರೆ ಅವಧಿಯಲ್ಲಿ 8 ಲಕ್ಷಕ್ಕೂ ಹೆಚ್ಚು ಜನ ವೀಕ್ಷಕರು ಮಕ್ಕಳು ಪ್ರವಾಸಿಗರು ಈ ಪ್ರದರ್ಶನವನ್ನು ಕಣ್ತುಂಬಿಕೊಂಡಿದ್ದಾರೆ ಅದರ ಜೊತೆಗೆ ಈ ಒಂದು ಪ್ರದರ್ಶನದಿಂದ ಸುಮಾರು 4 ಕೋಟಿಯಷ್ಟು ಹಣ ಸಂಗ್ರಹಣೆಯನ್ನು ಕೂಡ ಆಗಿದೆ ಮತ್ತೆ ಈ ಒಂದು ಪ್ರದರ್ಶನಕ್ಕೆ ಬರತಕ್ಕಂತ ವೀಕ್ಷಕರಿಗೋಸ್ಕರ ಎಲ್ಲ ಲಾಲ್ಬಾಗ್ನ 4 ಪ್ರವೇಶ ದ್ವಾರಗಳಲ್ಲಿ ವ್ಯವಸ್ಥಿತವಾದಂತ ಒಂದು ಪ್ರವೇಶ ಟಿಕೆಟ್ ಪ್ರವೇಶದಲ್ಲಿ ಬರತಕ್ಕಂತ ಟಿಕೆಟ್ ವ್ಯವಸ್ಥೆಯನ್ನು ಕೊಡತಕ್ಕಂತದ್ದು ಬ್ಯಾರಿಕೇಡಿಂಗ್ ಸಿಸ್ಟಮ್ ಅನ್ನು ಮಾಡಲಾಗಿತ್ತು ವಿಶೇಷವಾಗಿ ಲಾಲ್ಬಾಗಿನ ವೆಸ್ಟ್ ಗೇಟ್ ಏನಿದೆ ನಮ್ಮ ಮೆಟ್ರೋ ಕನೆಕ್ಟಿವಿಟಿ ಇದೆ ಪ್ರತಿ 3 ನಿಮಿಷಕ್ಕೊಮ್ಮೆ ಮೆಟ್ರೋ ಟ್ರೈನ್ ಅನ್ನು ರನ್ ಮಾಡಲಾಗ್ತಾ ಇತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಲಾಲ್ಬಾಗ್ ವೆಸ್ಟ್ ಗೇಟ್ ಮುಖಾಂತರ ವೀಕ್ಷಕರು ಬರೋದನ್ನು ನೀವು ಕಾಣಬಹುದಾಗಿತ್ತು ಬಹುಶಃ ಒಂದು ಯಾವುದೇ ತೊಂದರೆ ಆಗದ ರೀತಿ ಎಲ್ಲ ಒಂದು ಎಲೆಕ್ಟ್ರಾನಿಕ್ ಟಿಕೆಟಿಂಗ್ ಮೆಷಿನ್ ಮುಖಾಂತರ ಸೋ ವೀಕ್ಷಕರು ಸುಗಮವಾಗಿ ಟಿಕೆಟ್ ಅನ್ನು ಪಡೆದು ಏನು ಒಂದು ಪ್ರದರ್ಶನದ ಒಳಾಂಗಣಕ್ಕೆ ಆಗಮಿಸಲು ಅನುವನ್ನ ಮಾಡಿಕೊಳ್ಳಲಾಗಿತ್ತು ಸೋ ತಾವು ನೋಡ್ತಾ ಇರುವ ಹಾಗೆ ಇಂದು ಪ್ರದರ್ಶನಕ್ಕೆ ತೆರೆ ಬಿದ್ದಿದೆ ಸೋ ಎಲ್ಲರೂ ಕೂಡ ಪ್ರದರ್ಶನವನ್ನ ಕಣ್ತುಂಬಿಕೊಂಡು ಅವರು ವಾಪಸ್ ಆಗ್ತಾ ಇರತಕ್ಕಂತ ದೃಶ್ಯ ಬಹಳ ನಿಜಕ್ಕೂ ಕೂಡ ಒಂದು ಸಂತೋಷದ ವಿಷಯವನ್ನ ತೋಟಗಾರಿಕೆ ಇಲಾಖೆಗೆ ಉಂಟುಮಾಡಿದೆ